ಹೇಳಿ ಸಾಹೇಬ್ರೆ, ಏನೋ ಉಕ್ರೇನ್ದಲ್ಲಿ ಸಾಕಷ್ಟು ಕನ್ನಡಿಗರು ತಿಳ್ಕೊಂಡಿದ್ದಾರೆ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಒಂದು ರಾಜ್ಯ ಸರ್ಕಾರ ಈಗಾಗಲೇ ಒಬ್ಬ ಸೀನಿಯರ್ ಐಎಎಸ್ ಆಫೀಸರ್ನ ಡೆಪ್ಯೂಟ್ ಮಾಡಿ ಅವರು ಈಗಾಗಲೇ ಕರ್ನಾಟಕ ಭವನದಲ್ಲಿ ಡೆಲ್ಲಿಯಲ್ಲಿ ಇದ್ದಾರೆ, ಸಂಪರ್ಕ ಮಾಡ್ತಾ ಇದ್ದಾರೆ. ಕೇಂದ್ರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದ್ದಾರೆ ಹಲವಾರು ಬಾರಿ. ಯಾರು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಪ್ರಧಾನಿಗಳು ಕೂಡ ಅದ್ರ ಬಗ್ಗೆ ಕ್ಯಾಬಿನೆಟ್ ಅನ್ನು ಕೂಡ ಇವತ್ತು ಕರೆದಿದ್ದಾರೆ. ನಿನ್ನೆನೂ ಕೂಡ ಪ್ರತಿದಿನವೂ ಕೂಡ ಇದಾಗ್ತಾ ಇದೆ. ಮೋಸ್ಟ್ಲಿ ಇವತ್ತು ಕೆಲವು ಏರ್ ಲಿಫ್ಟನ್ನೇ ಮಾಡ್ತಕ್ಕಂಥ, ಅದಕ್ಕೆ ಇವತ್ತು ಎರಡು ಏರ್ಕ್ರಾಫ್ಟ್ ಈಗಾಗಲೇ ಹೋಗಿದೆ, ಇನ್ನೂ ಒಂದು ಕಳಿಸ್ತಾ ಇದ್ದಾರೆ. ನನಗನ್ನಿಸ್ತದೆ ನಮ್ಮ ದೇಶದಲ್ಲಿ ಕೇವಲ ಕರ್ನಾಟಕದವರು ಅಂತಲ್ಲ, ಭಾರತೀಯರಾಗಿ ಯಾರ್ಯಾರಲ್ಲಿದ್ದಾರೆ ಎಲ್ಲರ ರಕ್ಷಣೆಯನ್ನು ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ದೂರದೃಷ್ಟಿಯ ಚಿಂತನೆಯನ್ನು ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಈಗಾಗಲೇ ತಿಳಿಸಿದ್ದಾರೆ. ನನಗನ್ನಿಸ್ತದೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ತಾಯ್ನಾಡಿಗೆ ಬರ್ತಾರೆ. ಒಂದು ಸಹಜ ದಿಢೀರಾಗಿರ್ತಕ್ಕಂಥ ಒಂದು ಬೆಳವಣಿಗೆ, ಅವರು ಆ ದಿಢೀರ್ ಬೆಳವಣಿಗೆಯಲ್ಲಿ ಇವೆಲ್ಲವೂ ಕೂಡ ಉಲ್ಬಣ ಆಗಿದೆ. ಅದನ್ನು ಸುರಕ್ಷಿತವಾಗಿ ಅವರನ್ನು ಯಾವ ರೀತಿ ಕರ್ಕೊಬರಬೇಕು ಎಲ್ಲ ಥರದ ಕ್ರಮವನ್ನು ಭಾರತ ಸರ್ಕಾರ, ಅದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅದ್ರ ಬಗ್ಗೆ ನಾವೆಲ್ಲ ಇದಾಗಿದ್ದೀವಿ. ನಮ್ಮ ಅಧಿಕಾರಿಯನ್ನು ಕೂಡ ಈಗಾಗಲೇ ನೋಡಲ್ ಆಫೀಸರ್ ಕಳಿಸ್ಕೊಟ್ಟಿದ್ದೀವಿ. ನನಗನ್ನಿಸದೆ ಇವತ್ತು ನಾಳೆ ಒಳಗಡೆ ಎಲ್ಲವೂ ಕೂಡ ಸಖ್ಯ ಅಂತ ಆಗುತ್ತೆ.